ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರದ ಬ್ಲಾಗು. ಇವತ್ತು ಬೆಳಗಿನ ತಿಂಡಿಗೆ ಹೋಟೆಲ್ಸ್ನಲ್ಲಿ ಮಸಾಲೆ ದೋಸೆ ಮಾಡ್ತಿದ್ದೀನಿ. ಈ ಮಸಾಲೆ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ನಾವು ಹೊರಗಡೆ ತಿನ್ನೋದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳಿಕ್ಕೆ ನಾವು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದನ್ನು ಮೊದಲಿಗೆ ಕೆಂಪು ಚಟ್ನಿ ಮಾಡ್ಕೊಳ್ಳಿಕ್ಕೆ. ಕೆಂಪು ಚಟ್ನಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ಎರಡನ್ನೂ ನೆನೆಸಿಕೋಬೇಕು ನೀರಲ್ಲಿ ಒಂದು 10 ನಿಮಿಷ ನೆನೆಸಿಕೋಬೇಕು. ಹಾಗೆ ಈಗ ಒಂದು ಬಾಣಲೆ ಇಟ್ಕೊಂಡು ಜಸ್ಟ್ 1 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಗೆ ಇದರ ಜೊತೆಗೇ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ನೆನೆಸಿಕ್ಕಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ನೆನೆಸಿಕೋದ್ರಿಂದ ಮಿಕ್ಸಿಗೆ ಹಾಕಬೇಕಾದ್ರೆ ತುಂಬ ನುಣ್ಣಗೆ ಬರುತ್ತೆ. ನಾವು ಡೈರೆಕ್ಟಾಗಿ ಹಾಗೆ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಅದು ನುಣ್ಣಗೆ ಆಗಲ್ಲ, ಸ್ವಲ್ಪ ತರಿ ತರಿ ಆಗಿರುತ್ತೆ, ತಿನ್ನೋಕ್ಕೂ ಅಷ್ಟೊಂದು ಟೇಸ್ಟಿ ಆಗಿರಲ್ಲ. ಈ ಥರ ನೆನೆಸಿಕೋದ್ರಿಂದ ಚಟ್ನಿನೂ ತುಂಬ ಸಾಫ್ಟಾಗೂ ಆಗುತ್ತೆ, ತಿನ್ನೋಕ್ಕೂ ರುಚಿಯಾಗಿ ಇರುತ್ತೆ. ಹಾಗೆ ಇದೆಲ್ಲ ಸ್ವಲ್ಪ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದರ ಜೊತೆಗೇ 1 ಈರುಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಕೋಬೇಕು. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಪಪ್ಪನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮ್ಗೇನು ಗ್ರೈಂಡ್ ಮಾಡೋಕ್ಕೆ ಅದು ಸರಿಯಾಗಿ ಆಗಿಲ್ಲ ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಿಮ್ಗೇನಾದ್ರು ಇನ್ನೂ ಸ್ಪೈಸಿಯಾಗಿ ಬೇಕು ಅಂತಂದರೆ ಖಾರಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ. ಇಲ್ಲಿ ನಾನು ತೋರಿಸ್ತಿರೋಂಥ ಕ್ವಾಂಟಿಟಿ ಒಂದು 20 ದೋಸೆ ಹಾಕ್ಬೋದು, ಅಷ್ಟು ಚಟ್ನಿ ಆಗುವಂಥದ್ದು. ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಂಗಿದ್ರೆ ನೀವು ಮಾಡುವಂಥ ಪದಾರ್ಥಗಳೆಲ್ಲನೂ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಮೇಯ್ನು ಮಸಾಲೆ ದೋಸೆ ಅಂತಂದರೆ ಮೇಯ್ನ್ ಬೇಕಾಗಿರೋದೆ ಅದಕ್ಕೆ ಕೆಂಪು ಚಟ್ನಿ ಅಲ್ವಾ. ಈ ಕೆಂಪು ಚಟ್ನಿ ಅಂತೂ ನಿಜ ತುಂಬ ಟೇಸ್ಟಿಯಾಗಿ ಮಾಡಬೇಕು. ಮಾಡೋವಂಥ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಟೇಸ್ಟ್ ಬರೋದು ಮಸಾಲೆ ದೋಸೆ ಅಂತ. ಈಗ ನೀವೇ ನೋಡ್ತಿರ್ಬೋದು ಇದನ್ನು ಗ್ರೈಂಡ್ ಆದಮೇಲೆ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಈಗ ಇದನ್ನು ಸಹ ಸರಿ ಇಟ್ಕೊಬಿಡೋಣ. ಹಾಗೆ ಪಲ್ಯಕ್ಕೂ ಇವಾಗ ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಈಗ ಇನ್ನೊಂದು ಥರ ಕಡಲೆಬೀಜ ಚಟ್ನಿ ಮಾಡ್ಕೊಳ್ಳೋಣ. ಪಲ್ಯ ಜೊತೆಗೆ ಚಟ್ನಿ ಇರಲೇಬೇಕಲ್ವ. ಕಡಲೆ ಉರಿದಿಟ್ಟಂಥ ಕಡಲೆಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ 1 ಸ್ಪೂನಷ್ಟು ಕಡಲೆಪಪ್ಪನ್ನ ಹಾಕ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚಟ್ನಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡೋಣ. ಈ ಥರ ಕೊಬ್ಬರಿ ಮತ್ತು ಕಡಲೆಬೀಜ ಈ ಥರ 3 ಕಾಂಬಿನೇಷನಲ್ಲಿ ಮಾಡೋದ್ರಿಂದ ಸೂಪರಾಗಿರುತ್ತೆ, ಚಟ್ನಿ ಟೇಸ್ಟ್ನೂ ಆಗಿರುತ್ತೆ. ಈಗ ಪಲ್ಯಕ್ಕೂ ಸಹ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಪಲ್ಯ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ 5 ರಿಂದ 6 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಕಡಲೆಬೇಳೆ ಇದರ ಜೊತೆಗೇ ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಿಮಗೆ ಬೇಕು ಇನ್ನೂ ಈರುಳ್ಳಿ ಏನೋ ಜಾಸ್ತಿ ಹಾಕ್ಕೋಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಹಾಗೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದರ ಜೊತೆಗೇ ಸ್ವಲ್ಪ ಹಸಿ ಕರಿಬೇವನ್ನ ಸೇರಿಸ್ಕೋಬೇಕು. ಪಲ್ಯಕ್ಕೆ ಹಸಿ ಕರಿಬೇವು ಹಾಕೋದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳ್ರಿ. ಈಗ ಇದರ ಜೊತೆಗೇ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಮತ್ತು ಇದಕ್ಕೆ ಈರುಳ್ಳಿ ಹಾಕಿರ್ತೀವಲ್ಲ ಇದೆಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದರ ಜೊತೆಗೇ ಸ್ವಲ್ಪ ಇಂಗೂನ ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ 1 ಪಿಂಚಷ್ಟು ಅರಿಶಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಮಾಡ್ತಿರೋವಂಥದ್ದು ಇವತ್ತು 3/4 ಕ್ವಾಂಟಿಟಿ. ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಂಗಿದ್ರೆ ಆಲೂಗಡ್ಡೆನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಹಾಗೆ ಈರುಳ್ಳಿ, ಟೊಮೊಟೊ ಇದನ್ನು ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಇದರದೆಲ್ಲ ಫ್ರೈ ಆದಮೇಲೆ ಇದರ ಜೊತೆಗೆ ನಾವು ಬೇಯಿಸಿಟ್ಟಂಥ ಆಲೂಗಡ್ಡೆ ಇದೆಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆ ಮ್ಯಾಶ್ ಮಾಡಿದಂಥ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ, ಟೊಮೊಟೊ ಎಲ್ಲ ಆಲೂಗಡ್ಡೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಒಗ್ಗರಣೆ ಎಲ್ಲ ಮಾಡಿರ್ತೀವಲ್ಲ ಈ ಒಗ್ಗರಣೆ ಆಲೂಗಡ್ಡೆಗೆ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆ ಸ್ವಲ್ಪ ಸಾಫ್ಟಾಗೇ ಇರಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪಲ್ಯನೂ ಸಹ ರೆಡಿಯಾಗುತ್ತೆ. ಹಾಗೆ ನಿಮ್ಗೇನಾದ್ರು ಉಪ್ಪು ಕಮ್ಮಿ ಅಂತಂದರೆ ಈ ಸ್ಟೇಜಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕೊನೆಗೆ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಪಲ್ಯ ಸಹ ರೆಡಿಯಾಯಿತು. ಈ ಪಲ್ಯನೂ ಈಗ ಸೈಡ್ ಇಟ್ಕೊಬಿಡೋಣ. ಈಗ ಪಲ್ಯನೂ ರೆಡಿಯಾಗಿದೆ, ಹಾಗೆ ಕೆಂಪು ಚಟ್ನಿನೂ ರೆಡಿಯಾಗಿದೆ, ಹಾಗೆ ಕಡಲೆಬೀಜ ಚಟ್ನಿನೂ ರೆಡಿಯಾಗಿದೆ. ಈಗ ದೋಸೆ ಮಾಡ್ಕೊಳ್ಳಿಕ್ಕೆ ನಾನು ನಿನ್ನೆನೇ ಅಕ್ಕಿ ಎಲ್ಲ ನೆನೆಸಿಬಿಟ್ಟು ರಾತ್ರಿ ನೀರು ದೋಸೆ ಬೆಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಹುಬ್ಬಿತ್ತು. ಈ ಬೇಸಿಗೆಯಲ್ಲಿ ಅಂತೂ ದೋಸೆ ಬೆಟರು ಚೆನ್ನಾಗಿ ಹುಬ್ಬಿ ಬರುತ್ತೆ, ಚಳಿಗಾಲದಲ್ಲಿ ಅಷ್ಟೊಂದು ದೋಸೆ ಬೆಟರ್ ಚೆನ್ನಾಗಿ ನೆನೆಯೋದಿಲ್ಲ. ಈಗ ಒಂದು ಹೆಂಚಿಕೋಬಿಟ್ಟು ಹೆಂಚು ಕಂಪ್ಲೀಟಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿನ ಸವರಿಬಿಟ್ಟು ಈಗ ದೋಸೆ ಹಾಕ್ಕೊಳ್ಳೋಣ. ಮಸಾಲೆ ದೋಸೆಗೆ ದೋಸೆ ತೆಳುವಾಗಿ ಇರಬೇಕು. ಹೆಂಗಿರಬೇಕು ಅಂದರೆ ಪೇಪರ್ ಥರ ಇರಬೇಕು, ಅಷ್ಟು ತೆಳುವಾಗಿ ನೀವು ಹಾಕ್ಕೋಬೇಕು. ನಾವು ದೋಸೆ ಬ್ಯಾಟರ್ ರೆಡಿ ಮಾಡ್ಕೋಬೇಕು ಅಂದರೆ ಪರ್ಫೆಕ್ಟ್ ಅಳತೆಯಲ್ಲಿ ತೊಗೊಂಡಾಗ ಮಾತ್ರ ಬ್ಯಾಟರ್ ಪರ್ಫೆಕ್ಟಾಗಿ ಬರುತ್ತೆ. ಈಗ ದೋಸೆನ ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಮಾಡಿಟ್ಟಂಥ ಕೆಂಪು ಚಟ್ನಿ ಇದೆಯಲ್ಲ ಅದನ್ನು ಇವಾಗ ಚೆನ್ನಾಗಿ ಹಚ್ಕೊಬಿಡೋಣ. ಈ ಕೆಂಪು ಚಟ್ನಿ ಎಲ್ಲ ಕಡೆಯೂ ಈವೆನ್ ಆಗಿ ಚೆನ್ನಾಗಿ ಹಚ್ಕೋಬೇಕು. ನಿಜ ಈ ಕೆಂಪು ಚಟ್ನಿ ಅಂತೂ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡು ರೈಸ್ ಜೊತೆಗೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದೇ ನಾವು ಮಾಡಬೇಕಾದ್ರೆ ಸ್ವಲ್ಪ ಸ್ಪೈಸಿ ಎಲ್ಲ ಕಮ್ಮಿ ಹಾಕ್ಕೊಂಡು ರೈಸ್ ಜೊತೆಗೂ ತಿನ್ಬೋದು. ಇಲ್ಲ ನಮ್ಮ ಮಸಾಲೆಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು
ಮಾಡ್ಕೋಬೋದು. ಹಾಗೆ ಈಗ ಕೆಂಪು ಚಟ್ನೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ಮೇಲೆ ಇದಕ್ಕೆ ಮೇಯ್ನ್ ಮಸಾಲೆ ದೋಸೆ ಅಂದಮೇಲೆ ತುಪ್ಪನೇ ಅಲ್ವಾ, ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದು ಕೆಂಪು ಕಲರ್ ಆಗಬೇಕು ಕೆಳಗಡೆ ಅಷ್ಟೊತ್ತು ಒಂದು 5 ನಿಮಿಷ ಹಾಗೆ ಇಟ್ಬಿಟ್ಟು ಇದಕ್ಕೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಕ್ಕೊಂಬಿಟ್ರೆ ಮಸಾಲೆ ದೋಸೆ ರೆಡಿಯಾಗುತ್ತೆ. ಕೆಲವರಿಗೆ ತುಪ್ಪ ಇಷ್ಟ ಆಗಲ್ಲ ಅಂಥವ್ರು ಆಯಿಲ್ ಹಾಕ್ಕೋಬೋದು, ಇಲ್ಲ ಅಂದರೆ ಅರ್ಧ ತುಪ್ಪ ಅರ್ಧ ಆಯಿಲ್ನ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಸಾಲೆ ದೋಸೆ ಅಂತೂ ನಿಜ ಈ ಕಾಂಬಿನೇಷನ್ ಟ್ರೈ ಮಾಡಿ ಸೂಪರಾಗಿರುತ್ತೆ. ನಿಜ ನಾವು ಹೊರಗಡೆ ತಿನ್ನೋದಕ್ಕಿಂತ ಇನ್ನೂ ಟೇಸ್ಟಿ ಆಗಿತ್ತು, ಅಷ್ಟೊಂದು ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆಯವರಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಮೇಲೆ ನಾನು ಎಲ್ಲ ಸ್ನಾನ ಮುಗಿಸ್ಕೊಂಡು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ತಿನ್ಕೊಂಡು ಆಮಿವತ್ತು ಇದು ಕಡಲೆಬೀಜ ಬರ್ಫಿ ಮಾಡೋಣ ಅಂತ ಅಂದ್ಕೊಂಡೆ. ಕಡಲೆಬೀಜ ಬರ್ಫಿ ಮಾಡಿ ತುಂಬ ದಿನಾನೇ ಆಯಿತು, ಇವತ್ತು ಮಾಡೋಣ ಅಂತ ಕಡಲೆಬೀಜನೆಲ್ಲ ಫ್ರೈ ಮಾಡಿ ಇಡ್ತಿದ್ದೆ. ಇದನ್ನು ಡೈಲಿ ಒಂದೊಂದು ತಿಂದು ನಮಗೂ ಎನರ್ಜಿ ಆಗಿರುತ್ತೆ ತುಂಬಾ. ಮಕ್ಕಳಿಗೆ ಡೈಲಿ ಒಂದೊಂದು ಈ ಥರ ಬರ್ಫಿ ಮಾಡಿ ಕೊಡೋದ್ರಿಂದ ಅವ್ರಿಗಂತೂ ಪ್ರೋಟೀನ್ ಫುಡ್ ಇದು, ಈ ಬೇರೆ ಔಟ್ಸೈಡ್ ಫುಡ್ ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿ ಎಕ್ಸ್ಪೆಷಲಿ ಈ ಥರ ಪೀನಟ್ಸ್ ಅಂತೂ ಬರ್ಫಿ ಒಳ್ಳೆ ತುಂಬಾ ಒಳ್ಳೆಯದು ಅವ್ರಿಗೆ. ಅಷ್ಟೆಲ್ಲ ನಾವು ಡೈಲಿ ಒಂದೊಂದು ತಿನ್ನೋದ್ರಿಂದ ನಮಗಂತೂ ತುಂಬ ಎನರ್ಜಿ ಆಗಿರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಸಿಗ್ಬೋದು, ಪ್ರೋಟೀನ್ ಅಂತೂ ತುಂಬಾ ಜಾಸ್ತಿ, ಯಾಕಂದರೆ ಬೆಲ್ಲ ಮತ್ತು ಇದು ಕಡಲೆಬೀಜ ಕಾಂಬಿನೇಷನ್ಲಂತೂ ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈಗ ಇದೆಲ್ಲ ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಅದರ ಸಿಪ್ಪೆಲ್ಲ ತೆಗೆದುಬಿಟ್ಟು ಹಾಗೆ ಒಂದು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಯಾವ ಥರ ಇರಬೇಕು ಅಂದರೆ ಸ್ವಲ್ಪ ತರಿ ತರಿಯಾಗಿ ಹಾಕ್ಕೋಬೇಕು. ಇಲ್ಲ ನೀವು ಡೈರೆಕ್ಟಾಗಿ ಬರ್ಫಿ ಮಾಡೋಂಗಿದ್ರೆ ಜಸ್ಟ್ ಅದನ್ನು ಸಿಪ್ಪು ತೆಗೆದುಬಿಟ್ಟು ಹಾಗೇನೂ ಮಾಡ್ಕೋಬೋದು. ಆದರೆ ಮಕ್ಕಳು ತಿನ್ನಬೇಕಾದ್ರೆ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಆ ಪೌಡರ್ ಥರ ಮಾಡಿಬಿಟ್ರೆ ಅವರೂ ಈಸಿಯಾಗಿ ತಿನ್ನೋಕ್ಕೂ ಅವ್ರಿಗೆ ಈಸಿ ಆಗುತ್ತೆ. ನಾವೇ ದೊಡ್ಡವರು ಹೇಗಿದ್ರು ತಿಂತೀವಿ, ಆದರೆ ಮಕ್ಕಳಿಗೆ ಸ್ವಲ್ಪ ಗಟ್ಟಿದ್ರೆ ತಿನ್ನೋಕ್ಕಾಗಲ್ಲ ಅಲ್ಲ. ಅದಕ್ಕೆ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡಿದ್ರೆ ಅವ್ರಿಗೂ ತಿನ್ನೋಕ್ಕೂ ಈಸಿಯಾಗಿ ಆಗುತ್ತೆ ಅಂತ. ನಾವು ಮೇಯ್ನ್ ಮಾಡ್ತಿರೋದೇ ನನ್ನ ಮಗಳಿಗೋಸ್ಕರ, ಅವಳಿಗೆ ತಿನ್ನೋಕ್ಕೆ ಯಾವ ಥರ ಕಂಫರ್ಟು ಅಂತ ಅನಿಸುತ್ತೋ ನಾವು ಆ ಥರ ಪ್ರಿಪೇರ್ ಮಾಡಿ ಕೊಡಬೇಕು. ಅವ್ರಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೂ, ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೂ. ಅವ್ರಿಗಿನ ಗಟ್ಟಿ ಅನಿಸಿದ್ರೆ ಮತ್ತು ಇನ್ನೊಂದ್ಸಲ ತಿನ್ನೋಕ್ಕೆ ಹೋಗಲ್ಲ, ಆ ರೀತಿ ಆಗಿಬಿಡ್ತಾರೆ. ಸೊ ಈಗ ಅದನ್ನು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ಅದಕ್ಕೆ ಪಾಕ ಇಟ್ಕೊಳ್ಳಿಕ್ಕೆ ಒಂದು ಬಾಂಡ್ಲೆಗೆ 1 ಸ್ಪೂನ್ ಅಷ್ಟು ತುಪ್ಪ, ಹಾಗೆ ನಾವೆಷ್ಟು ಕಡಲೆಬೀಜ ತೊಗೊಂಡಿರ್ತೀವೋ ಅದಕ್ಕೆ ಹಾಫ್ ಕ್ವಾಂಟಿಟಿಯಲ್ಲಿ ಬೆಲ್ಲನ ತಗೊಂಡು ಆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕರಗಿಸ್ಕೊಳ್ಳೋಣ. ಆ ಪಾಕ ಚೆನ್ನಾಗಿ ಬರಬೇಕು, ಬೆಲ್ಲ ಚೆನ್ನಾಗಿ ಕುದಿದು ಒಂದೆಳೆ ಪಾಕ ಬರಬೇಕು. ನಿಮ್ಗೇನಾದ್ರು ಆ ಥರ ಗೊತ್ತಾಗಲ್ಲ ಒಂದೆಳೆ ಪಾಕ ಅಂತಂದರೆ, ಒಂದು ಪ್ಲೇಟಿಗೆ ನೀರು ತಗೊಂಡು ಅದು ಬೆಲ್ಲ ಎಲ್ಲ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಪಾಕನ ಆ ಪ್ಲೇಟಿಗೆ ಹಾಕ್ರಿ. ಆ ಪ್ಲೇಟೆಲ್ಲ ಹಾಗೆ ಉಳಿಕೊಂತು ನಿಮಗೆ ಕೈಗೂ ಸಿಗ್ತಿದೆ ಅಂತಂದರೆ ಒಂದೆಳೆ ಪಾಕ ಬಂದಿದೆ, ಪಾಕ ಪರ್ಫೆಕ್ಟಾಗಿದೆ ಅಂತ. ನಾನಂತೂ ಇದೇನು ಮಾಡ್ತಿದ್ದೆ, ನನ್ನ ಮಗಳಂತೂ ಒಂದು ಆಟನೇ ಆಡ್ಕೊಂಡ್ಬಿಡ್ತಿದ್ದ, ಕ್ಯಾಮ್ರಾನ ಈ ಕಡೆ ಕದಲ್ಸೋದು ಆ ಕಡೆ ಕದಲ್ಸೋದು, ಅವಳು ನಾನು ಇಲ್ಲಿ ಮಾಡ್ತೀನಿ ಇಲ್ಲಿ ನೋಡ್ತೀನಿ ಕೂತ್ಕೊತೀನಿ ಅಂತ. ಸೊ ನಾನು ಡೈಲಿ ಏನೇ ಅಡುಗೆ ಮಾಡಬೇಕಾದ್ರೂ ಅವಳು ನಾನು ನೋಡ್ತೀನಿ ನಾನು ಮಾಡ್ತೀನಿ, ನನಗೆ ಡೈರೆಕ್ಷನ್ ಮಾಡ್ತಿರ್ತಾಳೆ ಹಿಂಗೆ ಹಾಕು ಆ ರೀತಿ ಅದು ಹಾಕು ಇದು ಹಾಕು ಅಂತ. ಸೊ ಈಗ ಒಂದೇಳೆ ಪಾಕನೂ ಬಂದಿದೆ. ಈಗ ಈ ಬಂದಂಥ ಈ ಪಾಕಕ್ಕೆ ಕಡಲೆಬೀಜ ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ, ಆ ಕಡಲೆಬೀಜ ಪೌಡರ್ ಹಾಕ್ಕೊಂಬಿಟ್ಟು ಇದೇ ಜೊತೆಗೇ 1 ಸ್ಪೂನ್ ಅಷ್ಟೂ ನಾನು ಕಡಲೆಪಪ್ಪನ್ನ ಸೇರಿಸ್ಕೊಂಡಿದ್ದೆ. ಕಡಲೆಪಪ್ಪನ್ನ ಸೇರಿಸ್ಕೊಂಡೆ ಗ್ರೈಂಡ್ ಮಾಡ್ಕೊಂಡಿದ್ದೆ. ಕಡಲೆಪಪ್ಪನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. ಆ ಪಾಕಕ್ಕೆ ಈ ಕಡಲೆಬೀಜ ಮತ್ತು ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಅದೆಲ್ಲ ಗಟ್ಟಿ ಆಗಿಬಿಡುತ್ತೆ. ನೀವು ತಗೋಬೇಕಾದ್ರೆ ಬೆಲ್ಲ ಕ್ವಾಂಟಿಟಿ ಕರೆಕ್ಟಾಗಿ ತಗೊಳ್ರಿ. ಸ್ವಲ್ಪ ಏನೋ ಜಾಸ್ತಿ ಇದೆ ಅಂದರೆ ನೀರು ಹಾಕ್ಬಿಡುತ್ತೆ, ಆವಾಗ ಸರಿಯಾಗಿ ಬರ್ಫಿ ಬರೋಲ್ಲ. ಹಾಗೆ ನೀವು ಒಂದು ಲೋಟ ಅಷ್ಟೇನಾದ್ರು ಕಡಲೆಬೀಜ ತೊಗೊಂಡ್ರೆ ಅದಕ್ಕೆ ಅರ್ಧ ಲೋಟದಷ್ಟು ಬೆಲ್ಲ ತೊಗೊಳ್ರಿ, ಪರ್ಫೆಕ್ಟ್ ಕ್ವಾಂಟಿಟಿ ಎಲ್ಲ ಆಗುತ್ತೆ. ಈಗ ಅದೆಲ್ಲ ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಆಯಿಲ್ ಏನಾದರೂ ಸವರಿಬಿಟ್ಟು ಈಗ ಅದ್ರ ಮೇಲೆ ಇದನ್ನೆಲ್ಲ ಇಟ್ಕೊಬಿಡೋಣ. ಈಗ ನೋಡುತ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ. ಈ ಥರ ಗಟ್ಟಿಯಾಗಿದ್ದರೆ ಬರ್ಫಿ ಕರೆಕ್ಟಾಗಿ ಬರುತ್ತೆ, ಏನಾದರೂ ಸ್ವಲ್ಪ ತೆಳು ಆದರೂ ಬರ್ಫಿ ಕರೆಕ್ಟಾಗಿ ಬೇಕು. ಯಾಕಂದರೆ ಕಟ್ ಮಾಡೋಕ್ಕಾಗಲ್ಲ, ತಿನ್ಬೋದು. ನಿಮ್ಗೆ ಆ ಥರ ತೆಳು ಆಗಿಬಿಟ್ರೆ ಉಂಡೆ ಥರ ಮಾಡಿಬಿಡಿ, ಉಂಡೆ ಆದರೆ ಬೆಸ್ಟ್ ಅನಿಸುತ್ತೆ. ಹಾಗೆ ಈಗ ಇದನ್ನು ಹಾಕಿಬಿಟ್ಟು ಒಂದು ಲಟ್ಟಣಿಕೆ ಇರುತ್ತಲ್ಲ ಆ ಲಟ್ಟಣಿಕೆಗೆ ಆ ಲಟ್ಟಣಿಸೆಗೆ ಆಯಿಲ್ ಸವರಿಬಿಟ್ಟು ಈಗ ಅದನ್ನು ಚೆನ್ನಾಗಿ ಈವೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಾಗಿ ಸ್ಪ್ರೆಡ್ ಮಾಡ್ಕೊಬಿಡೋಣ. ಬಟ್ ಸ್ವಲ್ಪ ಬಿಸಿ ಇರುತ್ತೆ, ಮುಟ್ಟಕ್ಕೆ ಹೋಗಬೇಡಿ. ಕೈಯಿಂದ ನೀಟಾಗಿ ನಮಗೆ ಸ್ಕ್ವಯರ್ ಶೇಪ್ ಬೇಕಂದರೆ ಸ್ಕ್ವಯರ್ ಶೇಪು, ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪು ನೀಟಾಗಿ ಇದು ಮಾಡಿಕೊಂಡು ಅದು ಸ್ವಲ್ಪ ಒಂದು 1/2 ಅವರ್ ಬಿಟ್ಟು ಕೂಲ್ ಆದಮೇಲೆ ಈ ಥರ ಕಟ್ ಮಾಡ್ಕೊಂಡು ನಾನು ಕಟ್ ಮಾಡಬೇಕಾ ಇನ್ನೂ ಅದು ಸರಿಯಾಗಿ ಇದಾಗಿಲ್ಲ, ಡ್ರೈ ಆಗಿಲ್ಲ. ಆದರೂ ಜಸ್ಟ್ ಒಂದು ಮಾರ್ಕ್ ಮಾಡಿರೋಣ, ಆಮೇಲೆ ಕಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಜಸ್ಟ್ ಒಂದು ಮಾರ್ಕ್ ಮಾಡ್ತಿದ್ದೀನಿ ಅಷ್ಟೇ. ಆಮೇಲೆ ನಮಗೆ ಯಾವ ಥರ ಶೇಪ್ ಬೇಕೋ ಸ್ವಲ್ಪ ಫುಲ್ ಡ್ರೈ ಆದಮೇಲೆ ಒಂದು 4 ಅವರ್ಸ್ ಹಂಗೆ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಡ್ರೈ ಆಗಿಬಿಡುತ್ತೆ. ಆಮೇಲೆ ನಮಗೆ ಯಾವ ಥರ ಶೇಪ್ ಬೇಕಂದರೆ ಆ ಥರ ಶೇಪ್ನ ಕಟ್ ಮಾಡಿಕೊಂಡ್ರೆ ಈಗ ಕಡಲೆಬೀಜ ಬರ್ಫಿ ರೆಡಿಯಾಗುತ್ತೆ. ಇದಂತೂ ನಾವು ಡೈಲಿ ತಿಂದರೂ ತುಂಬಾ ಹೆಲ್ತಿಗೆ ಒಳ್ಳೆಯದು, ಮಕ್ಕಳಿಗೆ ಕೊಟ್ಟರು ತುಂಬ ಒಳ್ಳೆಯದು. ಇದು